ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೀರಿ ಆರಾಮದಿರಿ ನಾ ನಂದು ಮಾರ್ನಿಂಗ್ ರೊಟೀನ ಯಾವ ಥರ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಕೆಲವರಿಗೆ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ ಇಷ್ಟ ಆಗದೇ ಇರ್ಬೋದು ಇಷ್ಟ ಆಗದೇ ಇರೋರ ವಿಡಿಯೋನ ಸ್ಕಿಪ್ ಮಾಡಿರಿ ಯಾಕಂತಂದ್ರೆ ಮಾರ್ನಿಂಗ್ ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತೈತಲ್ಲ ಅದು ನಾವು ಹಳ್ಳಿಗಳಿರೋರು ಹೊಲ್ದಾಗಿರೋರು ಅಲ್ಲದ ಕೆಲಸ ಮಾಡೋರು ನಮ್ದು ಹೆಂಗಂತಂದ್ರೆ ಪ್ಲಾನ್ ಪ್ರಕಾರ ಯಾವುದು ನಡೀತಿರೋದಿಲ್ಲ ನಾವು ಇವಾಗ ಏನೋ ಒಂದು ಪ್ಲ್ಯಾನ್ ಹಾಕೊಂಡಿರ್ತೀವಿ ಆ ಪ್ಲ್ಯಾನ್ ಫ್ಲಾಪ್ ಆಗಿ ಮತ್ತೊಂದು ಏನೋ ಆಗಿಬಿಟ್ಟಿರ್ತೈತಿ ಬರ್ರಿ ಹೆಂಗಾದ್ರೆ ಇವತ್ತಿನ ದಿನ ಹೆಂಗಿರ್ತೈತಿ ಹೆಂಗೆಲ್ಲ ಹೊಕ್ಕೈತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ಏ ಬೆಳಗ್ಗೆ ಕರೆಂಟ್ ಬರ್ತಾವೆ ನಾಲ್ಕು ಗಂಟೆಗೆ ನಮ್ಮ ಮನೆಯವ್ರು ನಾಲ್ಕು ಗಂಟೆಕ್ಕನ ಎದ್ದಿರ್ತಾರೆ ನಾನು ಬ್ಯಾಸ್ಗೆಲ್ಲ ಏನೈತ್ ಬಿಡು ಹೊಲದ ಕಸ ಇದ್ದಾಗಷ್ಟು ಕಸ ತಗೊಂಡಿರ್ತೀವಿ ಕಸ ಇಲ್ಲದೆ ಇರುವಾಗ ಅಯ್ಯೋ ಏನಿಲ್ಲ ಬಿಡೋ ಅಂಗಡಿ ಶಾ ಸುಮ್ಮನೆ ಯಾಕೆ ಇಟ್ಲೋಗನು ಹೇಳೋದು ಅಂತ ಲೇಜಿ ತನ ಮಾಡ್ಕೋ ಅಂತ ಅಲ್ಲೇ ಬಿದ್ದಿರ್ತೀನಿ ನಾನು ಇನ್ನು ನನ್ನ ಫ್ರೆಂಡ್ ಹೇಳ್ತಾಳೆ ನನ್ನ ಇಬ್ಬರು ಫ್ರೆಂಡ್ ಹೇಳ್ತಾರೆ ಅಯ್ಯೋ ಐತಿ ನೀನು ವೆಯ್ಟ್ ಲಾಸ್ ಮಾಡೋ ವೆಯ್ಟ್ ಲಾಸ್ ಮಾಡೋ ಅಂತೇಳಿ ಡಾಕ್ಟರು ಹೇಳ್ತಾರೆ ನನ್ನ ಫ್ರೆಂಡು ಫ್ರೆಂಡ್ಸು ಸಹಿತ ಹೇಳ್ತಾರೆ ನನಗೆ ಒಂಥರ ವೆಯ್ಟ್ ಲಾ ಲಾಸ್ ಮಾಡೋ ಮನಸ್ಸೇ ಬರವಲ್ತ್ ನೋಡ್ರಿ ಅದೇನು ನಾವು ಗೊತ್ತಿಲ್ಲ ಆ ಮನಸ್ಸು ಯಾವಾಗ ಬರ್ತೈತೆ ಅಂತ ಗೊತ್ತಿಲ್ಲ ಮಳೆಗಾಲ ಬಂದರೆ ಅಯ್ಯೋ ಮಳೆ ಇರ್ತೈತಿಲ್ಲ ಇವಾಗಿಲ್ಲ ವಾಕ್ ಮಾಡೋದು ಬ್ಯಾಡ್ ಅಂತ ಅನಿಸ್ತೈತಿ ಚಳಿಗಾಲ ಬಂದರೆ ಅಯ್ಯೋ ಥಂಡ್ ಇರ್ತೈತಲ್ಲ ಇವಾಗ ಯಾಕೆ ವಾಕ್ ಮಾಡೋದು ಚಿಕ್ಕಾಪಟಿ ಥಂಡಿರ್ತೈತಿ ಅಂತೇಳಿ ಹಿಂಗೆ ದಿನ ಮುದ್ದುಡುಕು ಅಂತ ಹೊಂಟೆ ನೋಡ್ರಿ ನಂದೂ ವೆಯ್ಟ್ ಲಾಸ್ ಆಗೋ ಲಕ್ಷಣನೂ ಎಲ್ಲಿ ಕಾಣಿಸ್ವಲ್ತ್ ನೋಡೋಣ ನೀವು ಸ್ವಲ್ಪ ಪ್ರೋತ್ಸಾಹ ಕೊಡ್ರಿ ವೆಯ್ಟ್ ಲಾಸ್ ಮಾಡೋಕಂತೇಳೆ ನಂದು ವೆಯ್ಟ್ ಎಷ್ಟೈತೆ ಅಂತ ಕೇಳಿದ್ರೆ ನಂದು ವೆಯ್ಟ್ ಸಿಕ್ಸ್ಟಿ ಫೈವ್ ಇರ್ಬೋದು ಅಂತ ಅನ್ಕೋತೇನೆ ನಾನು ಕೆಲವೊಂದು ಫ್ರೆಂಡ್ಸ್ ಹೇಳ್ತಾರೆ ಇಲ್ಲ ನಿನ್ನ ನೈಟಿನ ತಕ್ಕಂಥ ವೆಯ್ಟ್ ಅದೇ ಅಂತೇಳಿ ನನಗೆ ನನಗೆ ಅನಿಸ್ತೈತಿ ನನ್ನ ನೈಟಿನ ತಕ್ಕ ನಾನು ವೇಟ್ ಅಂತೂ ಬಿಡ್ರಿ ಯಾಕಂದರೆ ಭಾಳ ಡೊಂಬಿ ಆಗಿಬಿಟ್ಟೀನಿ ಮೊದಲೆಲ್ಲ ನನ್ನ ಮದ್ವೆ ಟೈಮಲ್ಲಿ ನಾನು ಫೋರ್ಟಿ ಏಯ್ಟ್ ಇದ್ದೆ ಫೋರ್ಟಿ ಟೂ ನಾ ಅಥವಾ ಫೋರ್ಟಿ ಫೈವ್ ಏನೋ ಇದ್ದೆ ಹಂಗೆ ಬರಬಾರ್ದಾ ಬರ್ಬಾರ್ದಾ ವೇಟ್ಲ ಜಾಸ್ತಿ ಹಾಕೋ ಅಂತ ಬಂತ ಬರೀ ಈಗ ಅಡುಗೆ ಮನೆಗೆ ಹೋಗೋಣ ಅಂತ ಎದ್ದುಕೊಳ್ಳೆನ ನನ್ನ ಬೇರೆ ನೀರು ಇರ್ತಾವೆ ತನ್ನೀರ ಮತ್ತು ಬಿಸ್ನೀರೇ ನೀರಂಗಿಲ್ಲ ಬೇರಾಗ ಹೋಗಿ ಪಲಾಪಲಾ ಪಲಾ ಮುಖಕ್ಕೆ ಒಂದೆರಡು ಬಗ್ಸಿ ಗೊಜ್ಜಿಕೊಂಡು ಮುಖ ತೊಳ್ಕೊಂಡು ಬಾಯಾಗ ನೀರು ಹಾಕೊಂಡು ಮುಕ್ಕಳು ಶುಗಳಿ ಆಮ್ಯಾಗ ಒಳಗೆ ಬರ್ತೀನಿ ನೋಡ್ರಿ ನಾನು ನನ್ನ ದಿನನಿತ್ಯದ ರೂಟೀನ್ ಹಂಗೆ ಇರ್ತೈತಿ ಮುಖ ತೊಳ್ಕೊಂಡನ ಒಳಗೆ ಬರ್ತೀನಿ ಒಳಗೆ ಬಂದ ರಾತ್ರಿ ಹಾಲು ಹೆಪ್ಪಾಕಿರ್ತೇನೆ ಬಂದ ಅವ್ನು ಸ್ವಲ್ಪ ಬಂದ್ಕೊಳ್ಳಿನ್ನ ಬಗ್ಗಕ್ಕೆ ಆಗಂಗಿಲ್ಲಲ್ಲ ಬಗ್ಗದಿಂದ ಇಡೋ ತ್ರಾಸ ಅಂತ ಅನಿಸ್ತೈತಿ ಹಂಗೆ ಅವನು ಗ್ಯಾಸಿನ ಕಟಿ ಮ್ಯಾಗೆ ಇಟ್ಕೊಂಡ ಹೆಪ್ಪತ್ತೇವಿನ ಇಲ್ಲ ಅಂತ ನೋಡಿ ಗ್ಯಾಸಟ ಒರೆಸ್ಕೊಂಡ ಈಗಂತರೂ ಒಲೆಯಾಗ ಅಡ್ಗಿ ಒಲೆ ಮ್ಯಾಗ ಅಡ್ಗಿನ ಮಾಡಂಗಿಲ್ಲ ಒಲಿ ಅಂದರು ನಮ್ದು ಹೊರಗೆ ಐತಿ ಹೊರಗನ ಅಡುಗೆ ಮಾಡ್ತೆ ಮಾಡ್ತೇನೆ ನಾನು ಹಂಗೆ ಮೊದಲ ಸಣ್ಣ ಕಸಬರ್ಗೆಲ್ಲ ಕಸ ಗುಡಿಸ್ತಿದ್ನಿ ಕಡ್ಡಿ ಕಸಬರ್ಗಿಲ್ಲ ಈಗ ಹೇಳಿದ್ನಲ್ರಿ ವೇಡಿ ಜಾಸ್ತಿ ಆಗೈತಿ ಹಂಗಾಗಿ ಮೈನು ಬಗ್ಗಲ್ತು ಮಣಸು ಬಗ್ಗಲ್ತು ವೇಟ್ ಲಾಸ್ ಕ ಕೆಲಸ ಮಾಡೋಕ್ಕೆ ಹಂಗಾಗಿ ಮನ್ಸಿನ ತಕ್ಕ ಮೈನ ತಕ್ಕನ ನಾನು ನಿಂತಕೊಂಡ ಕಸ ಗೊಡಿಸ್ಕೊಂತ ಹೋಗಿ ಅಡುಗೆ ಮನಿ ಒಂದ ಮೊದಲು ಕಸ ಗೊಡಿಸ್ಕೋತೀನಿ ಆ ನಂತರ ನಾನು ಮೊಸರು ಏನೋ ಹೆಪ್ಪಾಗಿರ್ತೈತಿಲ್ಲ ಮಜ್ಜಿಗೆ ಮಾಡೋಕಟ್ಟೆ ಮೊಸರು ಪಲ್ಯ ಪಲ್ಯದಾಗ ಮತ್ತು ಅನ್ನದಾಗ ಹುಣ್ಣಾಕ ಅಥವಾ ಏನಾರು ನಾಷ್ಟ ಮಾಡಿದ್ರೆ ನಾಷ್ಟ ಆದಾಗ ಅಂಥೇಳಿ ಅದ್ಕಟ್ಟು ಅದು ಕಟ್ಟು ಬೆಣ್ಣೆ ಬೆಣ್ಣಿ ಏನಿರ್ತೈತಿಲ್ಲ ಬೆಣ್ಣಿನ ಎರಡು ಮೂರು ಸಲ ನೀರು ಹಾಕಿ ಸ್ವಚ್ಛ ಮೇ ಇಷ್ಟನ್ನು ಮಿಕ್ಸ್ ಮಾಡ್ತೀನಿ ನಿಮ್ಗೆ ಕಾಣಿಸ್ತಾ ಆ ಥರ ಮಿಕ್ಸ್ ಮಾಡಿ ಅದನ್ನು ನೀರು ಹಾಕೋಕೆ ಇಡ್ತೀನಿ ಯಾಕಂದ್ರೆ ನನ್ನ ಕೆಲವೊಂದು ಟೈಮ್ ಕೆಲವೊಂದು ಟೈಮು ಆಗಾಗ ನಾನು ಏನು ಅಂದ್ರೆ ಬನ್ನಿ ಕಾಸ್ತೇನೆ ಕೆಲವೊಂದು ಟೈಮು ಒಂದು ಎಂಟು ದಿನ ಹದಿನೈದು ದಿನ ಗಂಟ್ಲೆ ಇಡ್ತೇನೆ ವಿಡಿಯೋ ಒಂದು ಶೂಟ್ ಮಾಡ್ಬೇಕಂತ ಹೇಳಿ ಅದು ನಂಗೆ ದಿನ ಕೆಳತೊಳ್ದೆ ಚೊಳತೊಳ್ದೆ ಇಡಾಕತ್ತೀನಿ ಅದೇನು ವಿಡಿಯೋ ಶೂಟ್ ಮಾಡೋದು ಬರೋವಲ್ತ್ ನೋಡಿರಿ ಫ್ರೆಂಡ್ಸ್ ನಾನು ಮಾರ್ನಿಂಗ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಇವತ್ತಿನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹೇರ್ ಕೇರ್ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀನು ದಿನ ಮುಖಂಡಿರ್ತೀವಿ ಹೇಳ್ತಿಲ್ಲ

శా ఏంక బా చాకుడి బా వా బరీ ఫ్రెండ్స్ చాకుడి కుడి అంత ఇవతిన మార్నింగ్ రుటీన్ నిల్గూ ఇష్ట ఆకేదంతా భావస్థి ఇష్ట అదే ఒ శేర్ మి మొస్త నోడు అనల్న సబ్స్క్రైబ్ సపోర్ట్ ಮನೆಯಾಗ ಐರನ್ ಬಾಕ್ಸ್ ಇದ್ರೂ ಐರನ್ ಮಾಡ್ಕೊಳಕ್ಕೆ ಬ್ಯಾಸ್ರ ಮಾಡ್ಕೋತೀನಿ ನೋಡ್ರಿ ಅಷ್ಟೊಂದು ಲೇಝಿ ಆಗಿಬಿಟ್ಟೆ ಇತ್ತೀಚೆಗಂತೂ ಮೊದಲೆಲ್ಲ ನಮ್ಮ ಮನೆಯವರು ಬಟ್ಟೆನ ಕಂಪಲ್ಸರಿ ಐರನ್ ಮಾಡ್ತಿದ್ದೆ ಅವ್ರ ಕೆಲಸಕ್ಕೆ ಹೋಗುವಾಗ ಈಗ ನಾನು ಹೋಗಂಗಿಲ್ಲಲ್ಲ ಹಾಗಾಗಿ ಅವರ ಇವರೊಕ್ಕ ಕೊಟ್ಟು ಮಾಡಿಸ್ಕೊಂಡ್ ಬರ್ತಾರೆ ನನಗೂ ಯಾಕೆ ಏನೋ ಗೊತ್ತಿಲ್ಲ ಒಟ್ಟು ಚಿಕ್ಕಪಟ್ಟಿ ಬ್ಯಾಸ ಬ್ಯಾಸು ಬ್ಯಾಸ್ರ ಅಂತ ಅನಿಸ್ತೈತಿ ಫ್ರೆಂಡ್ಸ್ ಭಾಳಷ್ಟು ಮಂದಿ ನಾನು ಯಾವಾಗಂದ್ರೆ ಇಲ್ಲಿ ಲೋಕಾಪುರ ಲೋಕೇಶ್ವರ ಜಾತ್ರೆಗೆ ಹೋದಾಗ ಇನ್ನು ಬೊಗಡಿ ವೇರ್ ಮಾಡಿದ್ನಿ ಅವಾಗ ಮತ್ತು ಇದು ಹಾಲು ಒಗ್ಸಿದ್ನಲ್ಲ ಹಾಲು ಹಾಲು ಅಂತ ಅನಿಸ್ತತಿ ಬೊಗಡಿ ತೋರಿಸ್ರಿ ಅಂಥೇಳಿ ಭಾಳ ಮಂದಿ ಕೇಳಿದ್ರಿ ನನ್ನ ದರಡಕ್ಕೆ ಹೋದಾಗ ತೊಗೊಂಬಂದಿರೋದು ಇವನ ನಮ್ಮ ಕೀರ್ತಿ ಬುಗುಡಿ ಇವ ನಾನು ನಾನೇ ತೊಗೊಂಬಂದೆ ನನಗೆ ಇಷ್ಟ ಹಾಗೆ ಎಷ್ಟು ಚಂದ ಅದ ನೋಡ್ರಿ ಎಷ್ಟು ಆಗಿದಾವೆ ಮುತ್ತಿನ ಬುಗುಡಿ ಮೊದಲೆಲ್ಲ ಮುತ್ತಿನ ಬುಗುಡಿನ ಹಾಕೋತಿದ್ರೆ ಈಗ ನಾವು ಮುತ್ತಿನ ಬುಗುಡಿ ಇದೇ ಹಾಕೊಳಕ್ಕೆ ಹೋಗಂಗಿಲ್ಲ ಸಿಂಪಲ್ಲಾಗಿರೋ ಬುಗುಡಿನ ನಾವು ಏನು ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಬುಗುಡಿ ಭಾಳ ಫೇಮಸ್ ಮದುವೆ ಟೈಮಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಬುಗುಡಿ ಚುಚ್ಚಿ ಚುಚ್ಚಿ ಬೇಕು ಇಚ್ಛೆ ಹೊತ್ತು ನೋಡ್ರಿ ಇಲ್ಲಿ ಈಗ ಕೆಲವೊಂದು ಮತ್ತು ಪದಾರ್ಥಗಳು ಏನಂತಂದ್ರೆ ಮರೆ ಮಾಚಾಕತ್ತವು ಬುಗುಡಿ ಚುಚ್ಚಿಸಿರ್ಲಿಲ್ಲ ಅಂದ್ರೆ ಸಿಕ್ಕಾಪುಟ್ಟು ಬೈತಿದ್ರೆ ಮತ್ತು ವರದಕ್ಷಿಣೆ ಬಂಗಾರ ಹಿಂಗೆಲ್ಲ ಮಾತಾಡ್ತಾರಲ್ಲ ಆ ಟೈಮಲ್ಲಿ ಗಂಡಮ್ಮನಿಯವರು ಕಂಪಲ್ಸರಿ ಬುಗಡಿ ಹಾಕಲೇಬೇಕ ಬುಗುಡಿ ಫಸ್ಟ್ ಮಾತಾಡ್ತಾರೆ ಅಂದರೆ ಅವರು ವರದಕ್ಷಿಣೆ ತೀ ಬಂಗಾರ ಹೆಂಗೆ ಕೊಟ್ಟಿರ್ತಾರೆ ಅದ್ರ ತಕ್ಕಂತ ಹಿಂಗೆ ಮಾತಾಡ್ತಾರೆ ಈ ಥರ ಐತೆ ನೋಡ್ರಿ ಬೋಗಡಿ ಕತೆ ವ್ಯತೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅದು ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಎಷ್ಟು ಗ್ರಾಮ್ ಇರ್ಬೋದು ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾನು ಹೇಳಲ್ಲ ಎಷ್ಟು ಗ್ರಾಮ್ ಅಂತೇಳಿ ಗೆಸ್ ಮಾಡೋರು ಇದ್ರೆ ಗೆಸ್ ಮಾಡಿರಿ ಎಷ್ಟು ಚೆನ್ನದವಲ್ಲ ರೀ ಎಷ್ಟು ಕ್ಯೂಟ್ ಆಗಿದಾವ ಮತ್ತು ನಾನು ಇದು ಕಿವ್ಯಾಗಿನೂ ತೊಗೊಂಬಂದ್ನಲ್ಲ ಮೊನ್ನೆ ರಿಂಗ್ ಕೊಟ್ಟು ಕಿವೆನ ತರಕ್ಕೆ ಹೊಕ್ಕೇವಂತ ಹೇಳಂತಂದೆ ನಮ್ಮ ಮನೆಯ ನಮ್ಮ ಮನೆಯವ್ರ ಜೊತೆ ಅವನ ಕ್ಲೌಸ್ ಅಪ್ಪನ ತೋರ್ಸಾಕತ್ತೀನಿ ನೋಡ್ರಿ ಈ ಥರ ಅದಾವ ಡಿಸೈನು ಚೆನ್ನಾಗದವಲ್ಲ ನಾನು ಗೋಲ್ಡ್ ಕಲೆಕ್ಷನ್ ತೋರಿಸ್ರಂತೀರಿ ನಂದೇನು ಗೋಲ್ಡ್ ಭಾಳ ಬಿಡ್ರಿ ಎಷ್ಟು ಚಂದ ಅನಿಸ್ತಾ ನೋಡ್ರಿ ಕ್ಯೂಟಾಗಿ ಫಸ್ಟ್ ನಾನು ರಿಂಗ್ ತಗೋ ಬದಲು ಇವನ್ನ ತಗೋಬೇಕಂತ ಅಂದ್ಕೊಂಡು ಮತ್ತು ಸುಮ್ಮನೆ ಎರಡು ಮೂರು ಜೊತೆ ಹಾಕಲ್ಲ ರಿಂಗ್ ಆದ್ರೆ ಕೈಯ್ಯಲ್ಲಿ ಮತ್ತು ಕಿಮ್ಯಾನು ಒಂದೊಂದು ಜೊತೆ ಇದ್ರೆ ಸಾಕಲ್ಲ ಹೇಳಿ ನಾನು ರಿಂಗ್ ತಗೊಂಡೆ ಅದು ನನಗೆ ಇಷ್ಟ ಆಗಲಿಲ್ಲ ಹಂಗಾಗಿ ಮತ್ತು ಅವ್ನು ಕೊಟ್ಟು ವಾಪಸ್ ಏನು ಕ್ಯೂ ಒಲೆ ತಗೊಂಡು ನೋಡ್ರಿ ಎಲ್ಲರೂ ತೋರಿಸ್ರಿ ಅಂತ ಅನ್ನಾಕದಿದ್ರಿ ಹಾಗಾಗಿ ತೋರಿಸಿ ನೋಡ್ರಿ ನಿಮ್ಗೆ ಇಷ್ಟ ಅದ ಇಲ್ಲ ಹೇಳ್ರಿ ನಿಮ್ಗೆ ಇಷ್ಟ ಅಕ್ಕ ಇಲ್ಲ ಗೊತ್ತಿಲ್ಲ ನಾನು ಬಜೆಟ್ ಎಷ್ಟ ಇದೆಲ್ಲ ಅದ್ರ ತಕ್ಕಂತ ತಗೊಂಡೆ ಹಿಂಗದ ಚಂದ್ತ ಬುಗುಡಿ ತೋರ್ಸಿನ ಬೊಗುಡಿ ನೀನ್ ತೋರಿಸ್ತೀನಿ ಈ ತರ ಬರ್ತಾವ ಈ ಬುಗುಡಿ ಕನಸ್ತಲ್ಲ ಬಿಗು ಬುಗುಡಿ ಅಂದ್ರೆ ಸಕ್ಕತ್ ಚಂದದವ ಹೆಂಗೆ ಹೆಂಗಂತಂದ್ರ ಇಲ್ಲಿ ಮುತ್ತಿ ಇಲ್ಲಿ ಏನಂತಾರೆ ಮುತ್ತಿನ ಜುಮ್ಕಿನ ಆಗ್ಬೇಕು ಮತ್ತೆ ಹಿಂಗೆ ದ್ರಾಕ್ಷಿ ಹೇಳಿ ತಿಳವ ಹಿಂಗ ಹಾಕೋಳು ಇರ್ತವಲ್ಲ ಅವ್ ಆ ಬೈಕ ಇಷ್ಟು ಎಲ್ಲಾ ಗೋಲ್ಡ್ ಆಗ್ಬೇಕ ಸಕ್ಕತ್ ಕಸ್ತಾವ್ರಿ ಇವಕ್ಕೇನ್ ಹೋಲ್ ಏನಿಲ್ಲ ನಮ್ಮ ಎಲ್ಲಾ ಇಲ್ಲಿ ಹೋಲಿದ ನೋಡ್ರಿ ಕಂಪಲ್ಸರಿ ಚುಚ್ಚಿಸ್ಕೊ ಒಳ್ಳೆ ಬೇಕ ಇವ ಏನಿಲ್ಲ ಜಸ್ಟ್ ಕಾಣಿಸ್ತೈತಿಲ್ಲ ಇಷ್ಟ ಹಾಕೊಂಡ್ ಬಿಟ್ರೆ ಮುಗೀತ ಕಣಸಾಗತ್ತೈತೆ ಅಂತ ಅನ್ಕೊಳಕತ್ತೀನಿ ಇಷ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋದು ಯಾಕಂತಂದ್ರೆ ನಾವು ಅವಾಗ ಕುದ್ಲಾತಿ ಹಿಂಗೆಲ್ಲ ಇದನ್ನ ಮಾಡ್ತಿರ್ತೀವಲ್ಲ ಅವಾಗ ಹೋಗುವಂಥ ಚಾನ್ಸಸ್ ಇರ್ತೈತಿ ಟೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳೋದು ಈಗಿನ ಜನ್ರೇಷನ್ ಅದವ್ರಿಗೆ ತಕ್ಕಂತ ಇವ್ನು ರೆಡಿ ಮಾಡ್ಯಾರ ನೋಡ್ರಿ ಅದ್ರ ಸಖತ್ ಕ್ಯೂಟ್ ಆಗ್ಯದ ಪರ್ಸ್ನಲಿ ನಂಗೆ ಭಾಳನು ಭಾಳ ಇಷ್ಟ ಅದು ಇವು ಇಷ್ಟ ನೋಡ್ರಿ ಆ ಇವು ಕಿವಿ ಒಲೆ ನಿಮ್ಮ ಯಾರಾದ್ರೂ ಇದ್ದು ಅಂದ್ರೆ ನಿಮ್ಮ ಎಷ್ಟು ಗ್ರಾಮದ ಅಂತ ಹೇಳ್ರಿ ಮತ್ತೆ ಇವೆಷ್ಟು ಗ್ರಾಮ ಇರ್ಬೋದು ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾನು ಹೇಳಂಗಿಲ್ಲ ನೀವು ಹೇಳ್ರಿ ಕ್ಯೂಟ ಪಕ್ಕಾ ಉತ್ತರ ಕರ್ನಾಟಕ ಪಕ್ಕಾ ಉತ್ತರ ಕರ್ನಾಟಕ ಟ್ರೆಡಿಷನಲ್ ರೆಡಿ ರೆಡಿಯಾಗಿ ಇವನು ವೇರ್ ಮಾಡಿದ್ರ ದೃಷ್ಟಿ ತಗಸ್ಕೊಬೇಕು ಅಷ್ಟು ಚಂದ ಕಾಣಿಸ್ತಾರೆ ಹೆಣ್ಣು ಮಕ್ಕಳು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ಮತ್ತು ನಂದು ಇದು ಏನಂತಾರೆ ಅದಕ್ಕೆ ರಾಣಿಹಾರ ಅಂತಾರೆ ಸರ ಆಯ್ತಲ್ಲ ಗೋಲ್ಡ್ ಗೋಲ್ಡ್ ಯಾವುದು ಅಂತ ಕೇಳಿದಿರಿ ಮತ್ತು ಅದನ್ನು ಕ್ಲಿಯರಾಗಿ ಕ್ಲೋಸ್ ಜಪಲ್ಲಿ ತೋರಿಸಿರಂತೂ ಭಾಳ ವರ್ಷ ಒಂದು ಎರಡು ಮೂರು ವರ್ಷ ಆತಂತ ಅನಿಸ್ತೀನಿ ನಾನು ವೇರ್ ಮಾಡ್ದಾಗಿಂದೂ ಕೇಳಾಕತ್ತೀರ ಅಂತ ಅನ್ಕೋತೀನಿ ನಾನು ತೋರಿಸ್ತೀನಿ ನನ್ನ ಆದಷ್ಟು ಲವನ್ನ ಸದ್ಯಕ್ಕೆ ಮನೆಯಾಗಿಲ್ಲ ಇಲ್ಲದ ಹಾಗಾಗಿ ಮನ್ಯಾಗ ಇದ್ದಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮತ್ತು ತೋರಿಸೇನಂತನೂ ಏನೋ ನನಗೂ ಅಷ್ಟೊಂದು ನೆನಪಿಲ್ಲ ಮತ್ತು ಹೊಸದಾಗಿ ನೋಡ್ತಿರ್ತೇ ಇರಲ್ಲ ಹೊಸ್ದಾಗಿ ನೋಡೋರಿಗೆ ಬಹುಶಃ ಗೊತ್ತಿರ ನೋಡದೆ ಇರ್ಬೋದು ಅಥವಾ ನಾನು ತೋರ್ಸೇನೇನಿಲ್ಲ ನನಗೂ ನೆನಪಿಲ್ಲ ತೋರಿಸ್ತೇನೆ ನಾನು ಅದು ನನ್ನ ಕೈಗೆ ಬಂದು ತಲುಪಿದ ನಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೇನೆ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡೋರು ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಗೋಲ್ಡ್ ಕಲೆಕ್ಷನ್ ಅಂತಂದ್ರೆ ಇದರಲ್ಲಿ ಅಂತ ಹೇಳ್ರಿ ಹಾಂ ಇನ್ನೊಂದು ನಾನು ಮಿನಿ ಕಿಚನ್ ಮಾಡೇ ಎಲ್ಲರೂ ಎಷ್ಟು ಖುಷಿ ಪಡಾಕತಿರ ಅಂತಂದ್ರೆ ಪರ್ಸ್ನಲಿ ನನಗದು ಸಿಕ್ಕಾಬಿನ್ ಸಿಕ್ಕಾಬಿ ಖುಷಿ ಆಗತೈತಿ ನಾನು ಹೇಳೀನಿ ಯಾರಿಗಾದರೂ ಅಡಿಗೆ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇತ್ತಂದ್ರೆ ಬರ್ರಿ ನಿಮ್ಮ ಕಡೆ ರೆಸಿಪಿನ ನಾನು ಕಲ್ಕೊಂಡಂಗೆ ಅಕೇತಿ ಮತ್ತು ನನ್ನ ಸಬ್ಸ್ಕ್ರೈಬರು ಸಹಿತ ನೋಡಿ ಖುಷಿ ಪಡ್ತಾರ ಅಂತ ಹೇಳಂತಿದ್ಯಾ ಸದ್ಯಕ್ಕೆ ಯಾರು ಬರವಲ್ಲ ಮತ್ತು ನಿಮ್ಗೆ ಯಾರೋ ಬರಬೇಕನ್ನೋ ಆಸೆ ಇದ್ರೆ ಖಂಡಿತ ಬರ್ಬೋದು ನೀವೇನಾದ್ರೂ ರೆಸಿಪಿನ ಸುಮ್ಮನೆ ನಿಂಗೆ ಬಂದು ಹೋಗೋದಾದ್ರೆ ಒಂದು ಅಟ್ಲೀಸ್ಟ್ ಒಂದು ರೆಸಿಪಿನ ನಿಮ್ಮ ಕಡೆ ಏನು ಸ್ಪೆಷಲ್ ಇರೋದಿಲ್ಲ ಆ ರೆಸಿಪಿನ ಶೇರ್ ಮಾಡಿದ್ರೆ ಅಂದ್ರೆ ನಾನು ಕಲ್ತ್ಕೊಂಡಂಗೆ ಆಕೈತಿ ನನ್ನ ಜೊತೆ ನೋಡೋ ನೋಡೋರು ಆಕೈತಿ ನಿಮಗೂ ಅದೊಂದು ಸ್ಪೆಷಲ್ ಮಮ್ ಮೆಮೊರಿಯಾಗಿ ಉಳಿತೈತಿ ಇಲ್ಲಿ ಹೋಗಿದ್ದಿಲ್ಲ ರೊ ನಿಮ್ಮ ಮನೆಗೆ ಎಲ್ಲಿ ಅವ್ರ ಕಿಚನಲ್ಲಿ ಅಡುಗೆ ಮಾಡಿದೆ ಅಂತೇಳಿ ಎಷ್ಟು ಖುಷಿ ಫೀಲ್ ಕೊಡ್ತೈತೆ ಅಂತಂದ್ರೆ ಅಲ್ಲಿ ಅಡುಗೆ ಮಾಡಾಕತ್ತ ಅಡುಗೆ ಮಾಡಾಕತ್ತೇವ ಅಂತ ಅನ್ಸೋಂಗಿಲ್ಲ ಬ್ಯಾಸ್ರ ಅಂತ ಅನ್ಸಂಗಿಲ್ಲ ಎಲ್ಲ ಕಡೆಯಿಂದ ಗಾಳಿ ಓಪನ್ ಕಿಚನ್ ಕಣ್ಣಿಗೆ ಯಾಕೆ ನೋಡ್ತೇವೆ ಆ ಕಡೆ ಹಚ್ಚ ಹಸಿರೆ ಹೂ ಅಲ್ಲೆಲ್ಲ ಹೂವಿನ ಗಿಡಗಳದಲ್ಲ ಹೂವಿನ ಗಿಡ ಮ್ಯಾಗ ಹಿಂಗೆ ನೋಡಿದ್ರೆ ನೆಲ್ಲಿಕಾಯಿ ಬೇವಿನ ಹೂವು ಬೇವಿನ ಗಿಡ ಮತ್ತು ಇಲಾಚಿಕಾಯಿ ಆಗಾಗ ಆಗಾಗ ನೆಲ್ಲಿಕಾಯಿ ತಲೆ ಮ್ಯಾಗೆ ಬಿದ್ದು ಬಿದ್ದ ಆಶೀರ್ವಾದ ಮಾಡ್ತಿರ್ತಾವು ಹಂಗೆ ಇಲಾಚಿಕಾಯಿ ಸಹಿತ ಮ್ಯಾಗೆ ಗುಬ್ಬಿ ತಿಂತಿಂದ ತಿಂತಿರ್ತಾವಲ್ಲ ಅವು ಬಾಯಿ ತಪ್ಪಿ ಅಥವಾ ಏನೋ ಕಾಲ್ ಜರಿ ಅವು ಬಿದ್ದು ಅವು ಆಶೀರ್ವಾದ ಮಾಡ್ತಿರ್ತಾವೆ ಎಷ್ಟು ಖುಷಿ ಅಂತ ಅನ್ನಿಸ್ತೈತಿ ಅಡುಗೆ ಮಾಡ್ಬೇಕಾದ್ರೆ ಮತ್ತು ಹಿಂಗೆ ಈ ಕಡೆ ತಿರ್ಗಿ ನೋಡಿದಾಗ ಮತ್ತೆ ಹೆಂಗ್ ಗಿಡಕ್ಕೆ ಅನಿಸ್ತೈತಿ ಮತ್ತು ಮಾವಿನ ಗಿಡದಲ್ಲಿ ಮಾವಿನಕಾಯಿಗಂದ್ರೆ ಮಾವಿನಕಾಯಿಗಾವ ಮಾವಿನಕಾಯಿ ಕಾಣಿಸ್ತಾವ್ ನೋಡೋಕೆ ಕಣ್ಣಿಗೆ ಹಬ್ಬ ಅಂತ ಅನಿಸುತ್ತೆ ಅಷ್ಟೊಂದು ಖುಷಿ ಫೀಲ್ ಕೊಡ್ತೈತಿ ನೋಡ್ರಿ ಏನು ರೊಕ್ಕಮಿ ಸುಮ್ಮ ಸುಮ್ಮನೆ ಸುಳ್ಳು ಸುಳು ಹೊಗಳ ಅನ್ಕೋತಾಳೆ ಏನು ಅಂತೇಳೆ ಅನ್ ಅನ್ಬೋ ಅನಿಸ್ಬೋದ ಕೆಲವರಿಗೆ ಬಟ್ ಇಲ್ಲಿ ಬಂದು ನೀವು ಆ ಅದು ಆ ಖುಷಿನ ನೀವು ಅನ್ಭವಿಸ್ದಾಗ ಮಾತ್ರ ನಿಮ್ಗೆ ಗೊತ್ತಕ್ಕೆ ತೋದಲ್ಲ ಅಂಥೇಳೆ ಒಂದ್ಸಲ ಬಂದಲ್ಲಿ ಕಿಚನಲ್ಲಿ ನೀವು ಅಡುಗೆ ಮಾಡಿದ್ರೆ ನೆಕ್ಸ್ಟ್ ಟೈಮು ಬರ್ಬೇಕಂತ ಅನಿಸ್ತೈತಿ ಅಷ್ಟೊಂದು ಖುಷಿ ಅಂತ ಅನಿಸ್ತೈತಿ ಮತ್ತು ಈ ಥರ ಏನಾರು ಔಟ್ಸೈಡ್ ನೀವು ಏನಾರು ಇದ್ರೆ ಅಂದ್ರೆ ನಾವು ಈ ಥರ ಕಿಚನ್ ಕಟ್ಟಿಸ್ಬೇಕನ್ನೂ ಅನ್ನಿಸ್ತೈತಿ ನಿಮ್ಗೆ ಅಷ್ಟೊಂದು ಮಸ್ತ್ ನಮ್ಮ ಕಿಚನ ಮೇನ್ ಕಿಚನ ಅಷ್ಟೊಂದು ಖುಷಿ ಕೊಡ್ತೈತಿ ಅಷ್ಟೊಂದು ಇಷ್ಟಾನು ಓಕೆ ಅಡಿಗೆ ಮಾಡೋಕೆ ನನ್ನ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ